ಲಾಕ್ಡೌನ್ ಜಿಲ್ಲೆಯಲ್ಲಿ ಚೆಕ್ಪೋಸ್ಟ್ಗಳಲ್ಲಿ ಕೆಲಸ ಮಾಡುವ ಪೊಲೀಸರು ಇದೀಗ ಕಣ್ಣೀರು ಹಾಕಲಾರಂಭಿಸಿದ್ದಾರೆ. ತನ್ನ ಮನೆಯವರನ್ನೇ ಕಳೆದುಕೊಂಡು ಡ್ಯೂಟಿ ಮಾಡುವ ಮಂಗಳೂರಿನ ಎಎಸ್ಐ ಡೊಂಬಯ್ಯ ದೇವಾಡಿಗ ಮಾಧ್ಯಮದ ಎದುರು ಕಣ್ಣೀರು ಹಾಕಿದ್ದಾರೆ. ತನ್ನ ಅಣ್ಣನ ಮಗ 33 ವರ್ಷದ ಯುವಕ ಕೊರೋನಾವನ್ನು ನಿರ್ಲಕ್ಷ್ಯ ಮಾಡಿ 2 ದಿನದ ಹಿಂದೆ ಸಾವನ್ನಪ್ಪಿದ್ದಾನೆ. ಮದುವೆಯಾಗಿ 2 ತಿಂಗಳಾದ ಯುವಕ ಕೊರೋನಾ ಪಾಸಿಟಿವ್ ಆಗಿ ಒಂದೇ ವಾರದಲ್ಲಿ ಸಾವನ್ನಪ್ಪಿದ್ದಾನೆ. ಕೊರೋನಾ ನಮಗೆ ಬರಲ್ಲ ಎಂದು ಬೇಕಾಬಿಟ್ಟಿ ಓಡಾಡುವ ಯುವಕರನ್ನ ಚೆಕ್ಪೋಸ್ಟ್ನಲ್ಲಿ ತಡೆದು ತನ್ನ ಕಣ್ಣೀರ ಕಥೆಯನ್ನ ಎಎಸ್ಐ ಹೇಳುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು, ಯುವ ಸಮುದಾಯ ಉಡಾಫೆ ಮನೋಭಾವನೆಯನ್ನ ಬಿಟ್ಟು ಬಿಡಬೇಕು, ರಸ್ತೆಯಲ್ಲಿ ಅನಗತ್ಯವಾಗಿ ಸಂಚಾರ ಮಾಡುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಈಗ ನೋಡಿ, ಸಾರ್ವಜನಿಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಪೊಲೀಸ್ ಇಲಾಖೆ ಫೈನ್ ಹಾಕುತ್ತೆ, ಕೇಸ್ ಹಾಕುತ್ತೆ, ವೆಹಿಕಲ್ ಸೀಸ್ ಆಗುತ್ತೆ ಅನ್ನೋ ಭಯದ ಮೇಲೆ ಎಷ್ಟು ದಿನ ಅಂತ ನೀವು ಇದನ್ನು ಮಾಡೋಕ್ಕೆ ಸಾಧ್ಯ? ಈಗ ನಿಮ್ಮಲ್ಲಿ ಜಾಗೃತಿ ಮೂಡಬೇಕು. ಈಗ ತಲೆಗೊಂದೊಂದು ಮಾತಾಡ್ತಾರೆ ಅಂತಂದು ಎಲ್ಲ ಹೇಳೋದಲ್ಲ. ಸರ್ಕಾರ ಯಾವುದೇ ಸೂಚನೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ತಜ್ಞರ ಜೊತೆ ಚರ್ಚೆ ಮಾಡಿರುತ್ತೆ. ಆ ತಜ್ಞರ ಜೊತೆ ಚರ್ಚೆ ಮಾಡಿ ಏನು ಒಂದು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂತ ಹೇಳಿರ್ತಾರೆ, ಅದನ್ನು ದಯವಿಟ್ಟು ಫಾಲೋ ಮಾಡಿ. ನಮ್ಮ ದೊಂಬಯ್ಯ ದೇವಗಡಿಗ ಅವರ ಅಣ್ಣನ ಮಗ 32 ವರ್ಷದವನು ಮೃತ ಹೊಂದಿದ್ದಾನೆ ಅಂತಂದರೆ ಅಂಥ ಅಕಾಲಿಕ ಸಾವು ಬೇರೆಯವ್ರಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅವರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿದ್ದಕ್ಕೆ ಇದನ್ನು ನಿಮಗೆ ಕೊಡಿಸಿದ್ದು. ಸಾರ್ವಜನಿಕರು ಸಹಕಾರ ಮಾಡಬೇಕು, ಯಾಕಂದರೆ ಪೊಲೀಸರು ಎಷ್ಟು ವರ್ಷ ನಿಮಗೆ ವಯಸ್ಸು? ನನಗೆ 59 ವರೆ. 59 ವರೆ ಅಂದರೆ ಇನ್ನು 6 ತಿಂಗಳಿಗೆ ರಿಟೈರ್ ಆಗ್ತಾರೆ. ಲೆಕ್ಕವಾಗ ಅವ್ರು ನನಗೆ ಕೋಮಾರ್ಬಿಡಿಟಿ ಇದೆ, ಶುಗರ್ ಇದೆ ಅಂತಂದು ಎಕ್ಸ್ಕ್ಯೂಸ್ ತೊಗೊಂಡು ಮನೇಲಿ ಕುತ್ಕೋಬೋದಿತ್ತು. ಅಷ್ಟಿದ್ರೂ ಕೂಡ ಇಂಥ ಸಂದರ್ಭದಲ್ಲಿ ನಾನು ಮನೆ ಕುತ್ಕೋಬಾರ್ದು, ಇಲಾಖೆಯಲ್ಲಿ ರಿಟೈರ್ ಆಗೋ ಟೈಮಲ್ಲಿ ನಾನು ರಸ್ತೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡಿ ರಿಟೈರ್ ಆಗಬೇಕು ಅಂತ ಬಂದಿದ್ದಾರೆ ಅಂತಾರ. ಒಂದು ಕಮಿಟ್ಮೆಂಟು ತಾವೆಲ್ಲ ರೆಸ್ಪೆಕ್ಟ್ ಮಾಡಬೇಕು ಅನ್ನಂಗಿದ್ರೆ ರಸ್ತೆ ಮೇಲೆ ಸುಮ್ಮನೆ ಅನಗತ್ಯವಾಗಿ ಓಡಾಡದೆ ನಿಯಮಗಳನ್ನು ಪಾಲನೆ ಮಾಡಿ. ಇನ್ನು ಎಸ್ಐ ಡೊಂಬಯ್ಯ ದೇವಾಡಿಕ ಅವರು ಮಾತನಾಡಿ, ಕೋವಿಡ್ ಬಗ್ಗೆ ಯುವ ಸಮುದಾಯ ಜಾಗೃತಿ ವಹಿಸಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿಕೊಂಡ್ರು. ಅಣ್ಣನ ಮಗ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದ, ಒಂದು 25 ತಾರೀಕಿಗೆ ಅವನಿಗೆ ಪಾಸಿಟಿವ್ ಬಂತು. ಅವ ಸ್ವಲ್ಪ ಕೇರ್ಲೆಸ್ ಮಾಡಿ ಅಲ್ಲೇ ಇದ್ದ, ಮತ್ತೆ ಊರಿಗೆ ಬಂದು ಪುತ್ತೂರಲ್ಲೇ ಅಡ್ಮಿಟ್ ಆದ. ಅದು ಕೋವಿಡಿಗೆ ಇದು ಮಾಡಲಿಲ್ಲ ಅವ, ಮತ್ತೆ ಅಲ್ಲಿ ಜೋರಾಗಿ ಮತ್ತೆ ವೆಲ್ಲಕ್ಕೆ ಬಂದು ಅಡ್ಮಿಟ್ ಆದ. 2 ದಿವಸದಲ್ಲಿ ಡೆತ್ ಆದ. ಅವನಿಗೆ ಮದುವಾಗಿ 2 ತಿಂಗಳಾಯ್ತು ಅಷ್ಟೇ. ಈಗಿನ ಜನರಿಗೆ ಹುಡುಗರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಕೋವಿಡ್ ಎಷ್ಟು ಜೋರು ಉಂಟಂತ. ಈಗ ನನಗೆ ಗೊತ್ತಾಗಿದೆ ಇದು. ಇದಾದ ಇನ್ನಾದರೂ ಇದನ್ನು ನೋಡಿ ಕಲಿಬೇಕು. ನನ್ನ ಕಾಸು ಅಣ್ಣನ ಮಗ ಮದುವೆಯಾಗಿ 2 ತಿಂಗಳಾಯ್ತು ಅಷ್ಟೇ, 32 ವರ್ಷ ಅವನಿಗೆ. ಏನಿಲ್ಲ ಅಂತೇಳಿ ಈಗ ನನ್ನ ಅಣ್ಣನ ಮಗನೇ ಕಳ್ಕೊಂಡಾಗಿದೆ.